ಗೈಸ್, ಇಲ್ಲಿ ರಿಸ್ಕ್ ಫ್ರೀ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಮಗೆ ಇನ್ನೂ ಒಂದು ಮೆಥಡ್ ಇದೆ. ಈ ಮೆಥಡ್ ಯೂಶುವಲ್ ಆಗಿ 5 ಮಾರ್ಕ್ಸ್ ಕೊಡ್ತಾರೆ, 12 ಮಾರ್ಕ್ಸ್ಗೂ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾವ ಮೆಥಡ್ ಇದು ಅಂತ ಹೇಳಿದ್ರೆ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಮೆಥಡ್ ಅಂತ ಹೇಳ್ತೀವಿ. ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಮೆಥಡ್ ಅಂದ್ರೆ ರಿಸ್ಕ್ ಫ್ರೀ ಅಂದ್ರೆ ಏನು ಅಂದ್ರೆ ನೀವು ಬಂಡವಾಳ ಹಾಕಿದ್ರೆ ರಿಸ್ಕ್ ಫ್ರೀ ಆಗಿರುತ್ತೆ, ಅಂದ್ರೆ ಯಾವುದೇ ರಿಸ್ಕ್ ಇರಲ್ಲ. ಆರಾಮಾಗಿ ಮನೆಯಲ್ಲಿ ಕುಶನ್ ಚೇರ್ ಅಲ್ಲಿ ಕುತ್ಕೊಂಡು ಅಲ್ಲಾಡ್ಕೊಂಡು ಕಾಫಿ ಕುಡ್ಕೊಂಡು ಸ್ನಾಕ್ಸ್ ಕುಡ್ಕೊಂಡು ಇದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷ ನಿಮಗೆ ಇನ್ಕಮ್ ಬಂದು ಬೀಳುತ್ತೆ. ಅದನ್ನೇ ರಿಸ್ಕ್ ಫ್ರೀ ರಿಟರ್ನ್ ಅಂತ ಹೇಳ್ತೀವಿ. ಈ ರಿಸ್ಕ್ ಫ್ರೀ ರಿಟರ್ನ್ ಮೆಥಡ್ ನಲ್ಲಿ ನಮಗೆ ಇದನ್ನ ಸರ್ಟಾನಿಟಿ ರಿಸ್ಕ್ ಫ್ರೀ ಈಕ್ವಲೆಂಟ್ ಮೆಥಡ್ ಅಂತ ಹೇಳ್ತೀವಿ. ಈ ಕ್ವಶನ್ ಓದ್ಬಿಡ್ತೀನಿ, ಇದು ಎಕ್ಸಾಮಿನೇಷನ್ ಕ್ವಶನ್, ಯಾವುದು ನಾನು ಹಾಗೆ ಮಾಡಿಸ್ತಾ ಇಲ್ಲ ಟೆಕ್ಸ್ಟ್ ಬುಕ್ ಇಂದ. ಎಸ್ ಕಂಪನಿ ಎಂಪ್ಲಾಯ್ಸ್ ಸರ್ಟನ್ ಸರ್ಟಾನಿಟಿ ಈಕ್ವಲೆಂಟ್ ಅಪ್ರೋಚ್, ಸರ್ಟಾನಿಟಿ ಈಕ್ವಲೆಂಟ್ ಅಪ್ರೋಚ್ ಇನ್ ಎವಾಲ್ಯೂಯೇಷನ್ ಆಫ್ ದ ರಿಸ್ಕಿ ಪ್ರಾಜೆಕ್ಟ್ಸ್. ದ ಫರ್ಮ್ ಹ್ಯಾಸ್ ಅನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 1,10,000. ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಈಸ್ 7%. ವಿತ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ರೆಕಮೆಂಡ್ whether the project has to be accepted. Project should be accepted for the following cash flows. ಇಲ್ಲಿ 5 ವರ್ಷದ್ದು ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಅಂದ್ರೆ ಇಷ್ಟು ಬರಬಹುದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಟನ್ ಆಗಿ ಅಂದ್ರೆ ಗ್ಯಾರಂಟಿ ಆಗಿ ಎಷ್ಟು ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಸಟನ್ ಆಗಿ ಬರುತ್ತೆ ಅಂತ 80%, 0.8 ಅಂದ್ರೆ 80%, 0.6 ಅಂದ್ರೆ 60%, 70%, 80%, 90% ಬರೋ ಚಾನ್ಸಸ್ ಇದೆಯಂತೆ. ಆ ಬರುವಂತಹ ಕ್ಯಾಶ್ ಇನ್ಫ್ಲೋಸ್, ಸಟಾನಿಟಿ ಕ್ಯಾಶ್ ಇನ್ಫ್ಲೋಸ್ ಏನಿದೆ, ನೆಟ್ ಕ್ಯಾಶ್ ಇನ್ಫ್ಲೋಸ್ ಏನ್ ಬರುತ್ತೆ, ಅದಕ್ಕೆ ನಾವು ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಅಪ್ಲೈ ಮಾಡಿದ್ರೆ ನಮಗೆ ಪಿವಿ ವ್ಯಾಲ್ಯೂಸ್ ಬರುತ್ತೆ. ಈಗ ನಾವು ಅವನು ಕೊಟ್ಟಿರೋದು ರಿಸ್ಕ್ ಫ್ರೀ ರೇಟ್ 7%ಗೆ, ಅದಕ್ಕೆ 7%ಗೆ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಇಲ್ಲಿ ಕೊಟ್ಟಿದ್ದಾನೆ ಹಾಕೊಂಡಿದ್ದೀವಿ. ಲಾಸ್ಟ್ ಅಲ್ಲಿ ಬರೋದು ಏನಪ್ಪ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ, ಕ್ಯಾಶ್ ಇನ್ಫ್ಲೋಸ್ ಎಸ್ಟಿಮೇಟೆಡ್ 90,000, ಅದರಲ್ಲಿ 80% ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 72,000 ಬರೋ ಚಾನ್ಸಸ್ ಇದೆ. ಇದರಲ್ಲಿ 80,000 ಬರೀ 60% ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾನೆ. 48,000 ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. 70,000 70% ಗ್ಯಾರಂಟಿ ಬರುತ್ತೆ, 49,000. 65,000 80%, 52,000 ಬರುತ್ತೆ. 45,000 90% ಬರುತ್ತೆ, 40,500 ಇಷ್ಟು ಬರುತ್ತೆ ಅಂತ ಹೇಳಿದ್ದಾನೆ. ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನೆಟ್ ಕ್ಯಾಶ್ ಇನ್ಫ್ಲೋ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಈಗ ನಮಗೆ 72,000 ಇಂಟು 0.935 ಮಾಡಿದ್ರೆ 67,320, 48,000 ಇಂಟು 0.873 ಈಸ್ 41,904, 49,000 ಇಂಟು 0.816 is 39,984, 52,000 into 0.763 is 39,676, 40,500 into 0.713 is 28,877. ಈಗ ಇಷ್ಟು ಟೋಟಲ್ ಮಾಡಿದ್ರೆ 28,877, 39,676, 39,984, 41,904, 67,320 ಮಾಡಿದ್ರೆ 2,17,761 ಬರ್ತಾ ಇದೆ. ಆದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಅಟ್ ರಿಸ್ಕ್ ಫ್ರೀ ರಿಟರ್ನ್, ರಿಸ್ಕ್ ಫ್ರೀ ರಿಟರ್ನ್ 7%. ಇದಕ್ಕೆ ನಾವು ಇನಿಷಿಯಲ್ ಆಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಮೈನಸ್ ಮಾಡೋಣ. ನೋಡಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೀವಂತೆ ಅಂದ್ರೆ 1,10,000 ರೂಪಾಯಿ ಎಷ್ಟು ಮಾಡಿದೀವಂತೆ, 1,10,000.
ಅಲ್ಲಿಗೆ ಎಷ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಲಾಭ ಎಷ್ಟು ಬರ್ತಾ ಇದೆ ಅಂದ್ರೆ 107,000 ಬರ್ತಾ ಇದೆ. ಸೊ ಪ್ರಾಜೆಕ್ಟ್ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ. ಸೊ ದ ಪ್ರಾಜೆಕ್ಟ್ ಶುಡ್ ಬಿ ಆಕ್ಸೆಪ್ಟೆಡ್, ದ ಪ್ರಾಜೆಕ್ಟ್ ಶುಡ್ ಬಿ ಆಕ್ಸೆಪ್ಟೆಡ್ ಆಸ್ ಇಟ್ ಈಸ್ ಗಿವಿಂಗ್ ಹೈಯರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಇಷ್ಟು ಬರೆದ್ರೆ ಸರ್ ನಿಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ ಅಲ್ಲಿ ಬರೀ ಪ್ರಾಜೆಕ್ಟ್ ಎಕ್ಸ್ ಅಂತಾನೋ ಏನೋ ಕೊಟ್ಟಿದ್ದಾನೆ. ನಿಮ್ಗೆ 12 ಮಾರ್ಕ್ಸ್ ಕೇಳಿದ್ರೆ ಪ್ರಾಜೆಕ್ಟ್ ಎಕ್ಸ್ ಗೆ ಸೆಪರೇಟ್ ಆಗಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋ ಮತ್ತೆ ಸರ್ಟಾನಿಟಿ ಈಕ್ವಲೆಂಟ್ ಕೊಟ್ಟಿರ್ತಾನೆ. ಪ್ರಾಜೆಕ್ಟ್ ವೈಗೆ ಕ್ಯಾಶ್ ಇನ್ಫ್ಲೋ ಮತ್ತೆ ಸರ್ಟಾನಿಟಿ ಈಕ್ವಲೆಂಟ್ ಕೋಎಫಿಷಿಯನ್ಸ್ ಕೊಟ್ಟಿರ್ತಾನೆ. ಎರಡಕ್ಕೂ ಮಾಡಬೇಕಾಗುತ್ತೆ, ಎರಡಕ್ಕೂ ಕಂಪೇರ್ ಮಾಡಿ ಎರಡರಲ್ಲಿ ಯಾವುದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಇದೆ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದೇ ಇದೆ, ನಾವು ಎರಡು ಕೊಟ್ಟಾಗ ಹೆಂಗ್ ಮಾಡಬೇಕು, ಒಂದು ಕೊಟ್ಟಾಗ ಹೆಂಗ್ ಮಾಡಬೇಕು ಅಂತ ಗೊತ್ತಾಗಿದೆ. ಸರ್ ಇಷ್ಟು ಈ ಪ್ರಾಬ್ಲಮ್ ನ ಸೊಲ್ಯೂಷನ್. ಮತ್ತೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಮತ್ತೆ ಎಲ್ರಿಗೂ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಹಾಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಬಿಕಾಂ ಮಾಡಿದವರು, ಬಿಬಿಎ ಮಾಡ್ತಾ ಇರೋರು ಎಲ್ಲರೂ ಕೂಡ ಎಂಬಿಎ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಅಲ್ಲಿ ನಿಮಗೆ ಫ್ರೀ ಆಗಿ ಕೌನ್ಸಿಲಿಂಗ್ ಕೊಡ್ತಾರೆ. ಎಂಬಿಎ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು, ಇವೆಲ್ಲ ಕೂಡ ಕ್ವಶನ್ಸ್ಗೆ ಒಳ್ಳೆ ಕೌನ್ಸಿಲಿಂಗ್ ಕೊಡ್ತಾರೆ ಫ್ರೀ ಆಗಿ. ಹಾಗೆ ನಿಮಗೆ ಒಂದಷ್ಟು ಏನಂತಾರೆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾರೆ. ಇನ್ನು ನನ್ನ ಕಡೆಯಿಂದ ನಿಮಗೆ ಇನ್ನೂ ಬೆನಿಫಿಟ್ಸ್ ಬೇಕಾದ್ರೆ ನಾನು ಮುಂದೆ ಈ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.